ಇಂದು ಕೋಲಾರ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಪತ್ರಕರ್ತರಿಗೆ ಕ್ಯಾಲೆಂಡರ್ ಹಾಗೂ ಡೈರಿಯನ್ನು ವಿತರಣೆ ಮಾಡಲಾಯಿತು. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಬಾಲಹಳ್ಳಿ ಗೋವಿಂದಗೌಡ, ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಿ ಮುನಿರಾಜು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಗಣೇಶ್ ಅವರು ಹಾಗೂ ಕೋಲಾರದ ಕಾರ್ಯನಿರತ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಹೊಸ ಬನ್ನುವಂತ ಆಸೆಯಿಂದ ಒಂದು ವಿಚಾರಶಕ್ತಿ ಸೇರಿದೀವಿ. ಇದಕ್ಕೆ ನಮ್ಮ ಎರಡು ಸಂಸ್ಥೆ ಅಧ್ಯಕ್ಷರಾದ ಮುನಿರಾಜ್ ಅವರು, ಗಣೇಶ್ ಅವರು ಇದ್ದಾರೆ. ಯಾಕೆ ಇವತ್ತು ಈ ಕಾರ್ಯಕ್ರಮ ಅಂದ್ಕೊಳ್ತೀವಿ ಅಂದ್ರೆ, ಡಿಸಿಸಿ ಬ್ಯಾಂಕ್ ಒಂದು ಕಾಲದಲ್ಲಿ ಡೈರಿ ಎಲ್ಲ ಪೆನ್ನು ಪೇಪರ್ ಕೊಡುವಂತ ಶಕ್ತಿನ ಕಳ್ಕೊಂಡ್ಬಿಟ್ಟಿತ್ತು. ಇವತ್ತು ಡೈರಿ ಮಾಡುವಂತ ಶಕ್ತಿನೂ ನಮ್ಮ ಬ್ಯಾಂಕ್ ಇದಕ್ಕೆಲ್ಲ ಕಾರಣ. ಎಲ್ಲೋ ಒಂದು ಜಾಗದಲ್ಲಿ ಪತ್ರಕರ್ತರು ಈ ಬ್ಯಾಂಕಿಗೆ ನಾನು ಅಧ್ಯಕ್ಷ ಆದ್ಮೇಲೆ ಪ್ರಾಮಾಣಿಕವಾಗಿ ಹೇಳುವಂತಂದ್ರೆ, ಪ್ರತಿ ಕ್ಷಣ ಪ್ರತಿ ನಿಮಿಷ ಕೊಟ್ಟಂತ ಸಹಕಾರ. ಒಂದು ಸಂಸ್ಥೆ ಅಂತಃಪಾಲಕವಾದಾಗ ಅದನ್ನು ಮೇಲೆ ಕೆತ್ತೋದಕ್ಕೆ ತಿಳಿಸಿರಲ್ಲ. ಒಂದ್ಸರಿ ಕಪ್ಪು ಚುಕ್ಕೆ ಬಿತ್ತು, ಅದೇ ಇನ್ನೂ ಕಪ್ಪು ಚುಕ್ಕೆ ಹೋಗಲಾಡಿಸುವಂತ ಕೆಲಸ ನಮ್ಮ ಬ್ಯಾಂಕ್ ಕೈಲಿ ಆಗಿಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಅದನ್ನೇ ಪದೇ 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 ಒತ್ತೊತ್ತು ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ತಪ್ಪು ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ. ಅದೆಲ್ಲರ ಮಧ್ಯೆ ಇವತ್ತು ಪತ್ರಕರ್ತ ಸಹಕಾರ ಬಹಳಷ್ಟು. ಮೂರು ಜನ ನಾವು ಮಾತಾಡ್ಕೊಳ್ಳಿ. ಇವತ್ತೇನೋ ಡಿಸಿಸಿ ಬ್ಯಾಂಕ್ ಶಕ್ತಿಯುತವಾಗಿದೆ, ಜನಗಳ ಮಧ್ಯೆ ಇದೆ. ಇಷ್ಟೆಲ್ಲ ಟೀಕೆ ಟಿಪ್ಪಣಿ ಮಾಡಿದ್ರು ಪ್ರತಿನಿತ್ಯ ನಮ್ಮ ಬಗ್ಗೆ ನಾನಾ ರೀತಿಯಲ್ಲಿ ಛೇಡಿಸಿ ಮಾತಾಡಿದ್ರು, ಜನ ಮಾತಾಡಿದ್ರು, ಕೆಲವು ವ್ಯಕ್ತಿಗಳು ಮಾತಾಡಿದ್ರು. ಬ್ಯಾಂಕ್ ಉಳಿದಿದೆ ಅಂದ್ರೆ ಪತ್ರಕರ್ತ ಸಹಕಾರ, ಪತ್ರಕರ್ತರು ಬಹಳ ಮುಖ್ಯ. ಅದಕ್ಕೆ ನಾನು ಅವ್ರ ಗುರಿಯಾಗಿರೋ ಜೊತೆಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಅಂದ್ರೆ, ನಾನು ಒಂದು ಪತ್ರಿಕೆ ನಡೆಸೋದಾಗಿ, ನಾವು ಪತ್ರಕರ್ತರು ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ಜೀವನ ನಡೆಸೋದ್ರಲ್ಲಿ ನಾವೆಲ್ಲ ಸಾಧ್ಯ.